ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು. ನಾವಾಡು ಪದ ಪದದಲ್ಲೂ ಸಂಚರಿಸು. ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶರದೆ ಶುಭೋದಯ ಮಕ್ಕಳ, ಕೂತ್ಕೊಳ್ಳಿ ಮಕ್ಕಳ. ಇವತ್ತು ನಿಮ್ಮೆಲ್ರಿಗೂ ಕೊನೆ ಪರೀಕ್ಷೆ, ನಾಳೆಯಿಂದ ಬೇಸಿಗೆ ರಜ. ನೀವೆಲ್ಲರೂ ರಜದಲ್ಲಿ ಆಟ ಆಡಿಕೊಂಡು ಮಜಾ ಮಾಡಿ. ಈಗ ಪಠ್ಯೇತರ ಚಟುವಟಿಕೆಗಳನ್ನ ಮಾಡೋ ಸಮಯ. ಮನೇಲಿ ಕೂತ್ಕೊಂಡು ಪುಸ್ತಕಗಳನ್ನ ಓದಿ. ಬರೀ ಶಾಲೆ ಪುಸ್ತಕಗಳಲ್ಲ, ಹೊರಗೆ ಸಿಗೋ ಪುಸ್ತಕಗಳನ್ನ ಓದಬೇಕು. ಅದರಿಂದ ಸಾಮಾನ್ಯ ಜ್ಞಾನ ಹೆಚ್ಚುತ್ತೆ. ದೇಶ ಸುತ್ತು ಕೋಶ ಓದು ಅಂತ ದೊಡ್ಡವರ ಹೇಳಿಲ್ವಾ, ಗೊತ್ತಾಯ್ತಾ? ಅಜ್ಜಿ ಮನೆ, ಆ ಮನೆ, ಈ ಮನೆ ಅನ್ಕೊಂಡು ತಿರ್ಗಾಡ್ಕೊಂಡು ಚೆನ್ನಾಗಿ ಮಜಾ ಮಾಡಿ. ಸರಿ, ಈಗ ಪ್ರಶ್ನೆ ಪತ್ರಿಕೆಗಳನ್ನ ಕೊಡ್ತೀನಿ. ಸರಿಯಾಗಿ ಓದಿ ಯೋಚನೆ ಮಾಡಿ ಬರಿಬೇಕು. ಕಾವೇರಿ ಟೀಚರ್, ನೀವು ಎ ಸೆಕ್ಷನ್ಗೆ ಹೋಗಿ. ಯಾಕೆ ಸುಮ್ಮನೆ ಹೇಳದಷ್ಟು ಮಾಡಬೇಕು? ಕ್ಲಾಸ್ ಟೀಚರ್ಸ್ ಇನ್ವಿಜಿಲೇಷನ್ ಮಾಡೋ ಹಾಗಿಲ್ಲ, ಬೇರೆ ಕ್ಲಾಸ್ ಹೋಗಿ. ಸ್ಕ್ವಾಡ್ ಬಂದ್ರೆ ಕ್ವಶನ್ ಮಾಡ್ತಾರೆ, ಸುಮ್ಮನೆ ಎಲ್ಲದಕ್ಕೂ ಪ್ರಶ್ನೆ ಮಾಡಬೇಡಿ. ಸುಮ್ಮನೆ ಎ ಸೆಕ್ಷನ್ಗೆ ಹೋಗಿ ನೀವು. ಆಶಿಕಾ, ಕ್ಯಾರಿಯರ್, ಬಿ ಕೇರ್ಫುಲ್. ಅನಿಕಾ, ಲೆಟ್ಸ್ ಗೋ. ಎಸ್. ಮಕ್ಕಳ, ಎಲ್ಲರೂ ಸರಿಯಾಗಿ ಪ್ರಶ್ನೆ ಪತ್ರಿಕೆನ ಓದ್ಕೊಂಡು ಯೋಚನೆ ಮಾಡಿ ಬರೀರಿ. ಒಳ್ಳೆದಾಗಲಿ, ಬರೀರಿ. ಯಾಕೆ ನನ್ನ ಆ ತರಗತಿಯಿಂದ ಕಳಿಸಿರ್ಬೋದು? ಅಲ್ಲೇನಾದ್ರೂ ಮಾಡೋಕ್ ಪ್ರಯತ್ನಿಸಿರ್ಬೋದಾ? ಮೊದ್ಲೇ ಆಶಿಕಾ ಟೀಚರ್ನ ನೋಡಿದ್ರೆ ಶರತ್ ಭಯ ಪಡ್ಕೋತಾನೆ. ಆ ಭಯದಲ್ಲಿ ಒಂದು ಸರಿಯಾಗಿ ಬರೀದೇ ಹೋದ್ರೆ? ಇಲ್ಲ ಇಲ್ಲ, ಹಾಗೆಲ್ಲ ಮಾಡ್ಕೊಡಲ್ಲ, ಚೆನ್ನಾಗೆ ಬರೀತಾನೆ. ಗಣೇಶ, ಎಲ್ಲ ಮಕ್ಕಳು ಏನು ತೊಂದರೆ ಇಲ್ದಿರೋ ಹಾಗೆ ಪರೀಕ್ಷೆ ಬರೆಯೋ ಹಾಗೆ ಮಾಡಪ್ಪ.
ನನಗೆ ಗೊತ್ತಿಲ್ಲ ಮೇಡಮ್. ನಿಮ್ ಪೇಪರ್ ಇಂದ ಬಿದ್ರೆ ನಾನೇ ನೋಡಿದೀನಿ, ಗೊತ್ತಿಲ್ಲ ಅಂತ್ಯಾ? ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್, ಇದೇಗ್ ನನ್ನ ಹತ್ರ ಬಂತು ನಿಜವಾಗ್ಲೂ ಗೊತ್ತಿಲ್ಲ. ನಿನಗ್ ಗೊತ್ತಿಲ್ದಲ ನಿನ್ ಪೇಪರ್ ಅಲ್ಲಿ ಹಾರ್ಕೊಂಬಂದು ಕೂರುತ್ತಾ ಇದು. ಎಲ್ಲಿ ನಿನ್ ಪೇಪರ್ಸ್ ಕೊಡು. ಎಕ್ಸಾಮ್ ಅಲ್ಲಿ ಕಾಪಿ ಮಾಡಿ ಬರೀತಿದ್ಯಾ, ಇದೇನಾ ನೀನ್ ಕಲ್ತಿರೋದು? ಇದ್ ಹೇಗ್ ಬಂತೋ ಗೊತ್ತಿಲ್ಲ ಮೇಡಮ್, ಇದ್ ನಿಜವಾಗ್ಲೂ ನಂದಲ್ಲ, ನಾನ್ ತಂದಿಲ್ಲ ಮೇಡಮ್. ಇದನ್ನ ನೋಡ್ಕೊಂಡ್ ಬರ್ದಿಲ್ಲ ಮೇಡಮ್, ನನ್ನ ನಂಬೆ ಮೇಡಮ್ ಪ್ಲೀಸ್. ಸುಮ್ನೆ ರೀಸನ್ಸ್ ಕೊಡ್ಬೇಡ, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ಯಾ, ಗೆಟ್ ಔಟ್ ಫ್ರಮ್ ದ ಕ್ಲಾಸ್. ಅರ್ಥ ಆಗ್ತಿಲ್ವಾ? ಗೆಟ್ ಔಟ್. ನನ್ ಎಕ್ಸಾಮ್ ಬರೀಬೇಕು ಮೇಡಮ್, ನಾನು ಹೋಗಲ್ಲ ಮೇಡಮ್. ಗೆಟ್ ಔಟ್. ಮೇಡಮ್ ನನ್ ಕಾಪಿ ಚೇಂಜ್ ಮಾಡಿಲ್ಲ ಮೇಡಮ್. ಮೇಡಮ್ ನನ್ ಎಕ್ಸಾಮ್ ಬರ್ರಿ ಮೇಡಮ್. ಗೆಟ್ ಔಟ್ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್. ಬೇರೆ ಯಾರಾದ್ರೂ ಹೀಗೆ ಚೀಟಿ ಇಟ್ಕೊಂಡಿದ್ರೆ ನೀವೇ ಒಪ್ಕೊಂಡ್ಬಿಡಿ, ಇಲ್ಲ ಅಂದ್ರೆ ನಿಮ್ಮನ್ನು ಆಚೆ ಕಳಿಸ್ತೀನಿ. ಸ್ವಾಮಿ ಓಕೆ, ಆಲ್ ಕ್ಲಿಯರ್, ಗುಡ್, ನೌ ಕಂಟಿನ್ಯೂ ರೈಟಿಂಗ್. ಮೇಡಮ್ ಕಾವೇರಿ ಮೇಡಮ್, ಅಲ್ಲಿ ಶರತ್ ಕಾಪಿ ಮಾಡಿ ಸಿಕ್ಕಾಯ್ ಕಾಪಿದೆ ಮೇಡಮ್. ನಾನು ಕಾಪಿ ಮಾಡಿಲ್ಲ ಟೀಚರ್, ಇದು ನಂದಲ್ಲ, ಬೇಕಂದ್ರೆ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡಿ. ನೀನ್ ಬರ್ಕೊಂಬಂದಿಲ್ಲಪ್ಪ, ಇಲ್ಲಿದಾರಲ್ಲ ಕಾವೇರಿ ಟೀಚರ್, ಇವ್ರು ಬರ್ಕೊಂಬಂದು ನೀನ್ ಕಾಪಿ ಮಾಡಿಸಿರೋದು. ಹಾಗೆಲ್ಲ ಮಾಡಿಲ್ಲ ಸರ್, ಅವ್ನು ಚೆನ್ನಾಗೇ ಓದಿದಾನೆ, ಚೆನ್ನಾಗಿ ಬರೀತಾನೆ ಅನ್ನೋ ನಂಬಿಕೆನೂ ನನಗಿದೆ. ಅಂಥದ್ರಲ್ಲಿ ನಾನು ಯಾಕೆ ಅವನಿಗೆ ಚೀಟಿ ಕೊಡಲಿ? ಮತ್ತೆ ಹೇಗೆ, ಅವನ ಹತ್ರ ಯಾವ ಕ್ವಶನ್ ಬಂದಿದೆಯೋ ಅದೇ ಆನ್ಸರ್ ಇರೋ ಚೀಟ್ ಸಿಕ್ಕಿದೆ. ನಿನಗೆ ತಾನೇ ಕ್ವಶನ್ಸ್ ಏನಿದೆ ಅಂತ ಗೊತ್ತಿರೋದು. ನಂಗೆ ಆ ಥರ ಕೆಲಸ ಮಾಡೋ ಅವಶ್ಯಕತೆ ಏನಾದರೂ ಏನಿದೆ? ನಾನು ಹೇಳಿದ್ನಲ್ಲ, ನನಗೆ ಅವನ ಮೇಲೆ ನಂಬಿಕೆ ಇದೆ, ಅವನು ಆ ಥರ ಎಲ್ಲ ಮಾಡೋ ಹುಡುಗ ಅಲ್ಲ. ಇಲ್ಲಿ ಬೇರೆ ಏನೋ ನಡೆದಿದೆ, ದಯವಿಟ್ಟು ಅವನಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಹಲೋ, ತಮ್ಮ ನಂಬಿಕೆ ತಗೊಂಡು ನಾವೇನು ಉಪಕಾರ ಹಾಕೊಂಡು ನೆಕ್ಕಬೇಕಾ? ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ, ಅದನ್ನ ನೋಡಿರೋದೆ ಈ ಆಶಿಕಾ ಟೀಚರು. ಸಾಕ್ಷಿ ಕಣ್ಣೆದುರುಗಡೆನೆ ಇದೆಯಲ್ಲ, ಹಾಗಿದ್ರು ವಾದದ ಮೇಲೆ ವಾದ ಮಾಡ್ತಾನೆ ಇದ್ದೀರಾ? ಯಾರು ಏನೇ ಹೇಳಿದ್ರು ಅಷ್ಟೇ, ಅವನ್ನ ಮತ್ತೆ ಎಕ್ಸಾಮಿಗೆ ಅಲೋ ಮಾಡೋದಕ್ಕಾಗಲ್ಲ. ಹಲೋ, ಇವನು ಕಾಪಿ ಚೀಟಿ ಹೊಡೆದು ಸಿಕ್ಕಾಕೊಂಡಿದ್ದಾನೆ ಅಂತ ಹೊರಗಡೆ ವಿಷಯ ಗೊತ್ತಾದರೆ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಏನಾಗುತ್ತೆ? ಇವನಿಗೆ ಮತ್ತೆ ಎಕ್ಸಾಮ್ ಕೊರ್ಸೋದಕ್ಕಾಗಲ್ಲ ಸರ್. ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ಸರ್, ಬೇಕಾದ್ರೆ ನಾನೇ ಈ ಶಾಲೆ ಬಿಟ್ಟು ಹೋಗ್ತೀನಿ. ನನ್ನ ಮೇಲಿನ ಕೋಪಕ್ಕೆ ಶೂನ್ ಒಂದು ವರ್ಷದ ಭವಿಷ್ಯ ಹಾಳಾಗೋದು ಬೇಡ. ದಯವಿಟ್ಟು ಮೇಡಮ್ ನೀವಾದರೂ ಸರಿಗೆ ಹೇಳಿ, ನಾನು ಈ ಶಾಲೆ ಬಿಟ್ಟು ಹೋಗ್ತೀನಿ, ಅವನಿಗೆ ಅನ್ಯಾಯ ಆಗೋದು ಬೇಡ, ಅವನ ಭವಿಷ್ಯ ಹಾಳಾಗಬಾರ್ದು.
ನೀವೆಷ್ಟೇ ಡ್ರಾಮಾ ಮಾಡಿದ್ರು ನಾವ್ಯಾರು ಅದನ್ನ ಕೇಳಲ್ಲ. ಇದನ್ನ ಕಾಪಿ ಹೊಡ್ಸೋದಕ್ಕೆ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ. ಆಗೆಲ್ಲೋಗಿತ್ತು ಬುದ್ಧಿ? ಎಲ್ಲರ ಹತ್ರ ಕಡೆ ಒಳ್ಳೆ ಅನ್ನಿಸ್ಕೊಳ್ಳೋದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡೋದು ಇದೆಯಲ್ಲ, ಅದು ತುಂಬ ಕಷ್ಟ. ಅಷ್ಟು ಈಸಿ ಅಲ್ಲ ಕಾವೇರಿ ಟೀಚರ್.